ಸಂಬಂಧಿಸಿದಂತಹ ಎಲ್ಲ ಅಣ್ಣ ತಮ್ಮಂದಿರಿಗೂ ನಮ್ಮ ಬಾಸ್ ಅಪ್ಪು ಬರ್ತಡೇ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ನಾವೇನು ಇಲ್ಲಿ ಜನಸಾಗರ ಸೇರಿದೆ. ಅವರು ನಮ್ಮನ್ನು ಅಗಲಿ ಭಾಳ ಎಷ್ಟೇ ವರ್ಷಗಳಾದರೂ ಇವತ್ತು ನೀವು ನೋಡ್ಬೋದು ಅವ್ರ ಸಂಪಾದ ಜನ ಎಷ್ಟಿದ್ದಾರೆ ಅಂತ. ಇಲ್ಲಿ ಜನ ಹೇಳ್ತಾರೆ ಅವ್ರು ಅಷ್ಟು ದುಡ್ಡು ಮಾಡಿದ್ರು ಇಷ್ಟು ದುಡ್ಡು ಮಾಡಿದ್ರು ಅಂತ. ಅವ್ರು ಎಷ್ಟು ದುಡ್ಡು ಮಾಡಿದ್ರು ಇಷ್ಟು ಜನ ಸಂಭಾಷಿಸಿದಾರಲ್ಲ ಅದು ಗ್ರೇಟ್ ಹೌದಲ್ವಾ? ಯಾರು ಎಷ್ಟು ದುಡ್ಡು ಮಾಡಿದ್ರು ಏನು ಸಂಬಂಧ ಅಲ್ಲ. ಅವ್ರಿಗೆ ಜನ ಏನು ಸಂಭಾಷಿಸಿದ್ರೆ ಅವ್ರು ನಮ್ಮನ್ನ ಅಗಲಿದ್ರು ಇಷ್ಟೇನು ಜನ ಸೇರಿದ್ರಲ್ಲ ಅದು ಮುಖ್ಯ. ಅದಕ್ಕೆ ನಾವು ಅವ್ರನ್ನ ಏನಂತಾರೆ ದೇವರ ಮಗ ಅಂತ ಹೇಳ್ತಾರೆ, ಬೆಟ್ಟದ ಹೂವು ಅಂತ ಹೇಳ್ತೀವಿ ಅವ್ರನ್ನ. ಹೌದಾ? ಅದೇ ರೀತಿ ಅವ್ರು ಮಾಡಿದಕ್ಕಂಥ ಸಮಾಜ ಸೇವೆ ಮತ್ತು ದೇಶಕ್ಕಾಗಿ ಮತ್ತು ಈ ನಮ್ಮ ಜನಾಂಗಾಗಿ ಒಂದು ಏನೋ ಮೆಸೇಜ್ ಕೊಡ್ತಾ ಇದ್ರು ಅವರು. ಯಾವುದೇ ಅವ್ರ ಒಂದು ಮೂವಿಯಲ್ಲಿ ಒಂದು ದೇಶಕ್ಕತ್ವ ಮತ್ತು ಜನಾಂಗಕ್ಕೆ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟು ಈ ನಮ್ಮ ಕನ್ನಡಕ್ಕಾಗಿ ಕೆಲಸ ಮಾಡಿದ್ರು ಅಂತೇಳಿ ನಾನು ಹೇಳಿ ಹೇಳಕ್ಕೆ ಇಷ್ಟಪಡ್ತೇನೆ. ಪ್ರೀತಿ ಅಪ್ಪು ಅಂದ್ರೆ ತ್ಯಾಗ, ಅದು ದೊಡ್ಡ ಮನೆ ಗುಣ. ಯಾಕಂದ್ರೆ ಅವರು ದೊಡ್ಡ ಮನೆ, ಅವರು ಕರ್ನಾಟಕಕ್ಕೆ ಎಷ್ಟೇ ಬಾಸ್ ಬಂದ್ರು ಒಬ್ಬರೇ ಒಬ್ಬರು ಬಾಸ್ ಇರ್ತಾರೆ, ಅವ್ರ ಅಪ್ಪು ಬಾಸ್. ಅವ್ರಿಗೆ ಯಾವತ್ತಿದ್ರು ಯಾರು ಕಾಂಪಿಟೇಷನ್ ಇಲ್ಲ, ಅವರೇ ನಂಬರ್ ಒನ್. ಸೊ ಅಪ್ಪು ಸರ್, ವಿ ಲವ್ ಯು, ವಿ ಲವ್ ಯು, ವಿ ಮಿಸ್ ಯು. ಅಪ್ಪು ಯಾವತ್ತಿದ್ರು ಅಜರಾಮರ, ವಿ ಲವ್ ಯು ಅಪ್ಪು ಸರ್ ಆ್ಯಂಡ್ ವಿ ಮಿಸ್ ಯು ಅಪ್ಪು ಸರ್. ಥ್ಯಾಂಕ್ಸ್ ಅಲ್ಲ. ಅಪ್ಪು ಸರ್ ನಾವು ಲೈವಾಗೂ ನೋಡಿದ್ದೀವಿ, ಚಿಕ್ಕ ವಯಸ್ಸಿಂದ ನಾವು ಅಪ್ಪು ಸರ್ ಅಭಿಮಾನಿ. ಅವರ ಚಿಕ್ಕ ವಯಸ್ಸಿಂದ ನಾನು ಎಲ್ಲ ಸಿನಿಮಾಗಳನ್ನ ನೋಡ್ಕೊಂತ ಬಂದಿದ್ದೀವಿ. ಸೊ ಅಪ್ಪು ಸರ್ನ ಯಾವತ್ತಿದ್ರು ಇಡೀ ಕರ್ನಾಟಕ ಮಿಸ್ ಮಾಡುತ್ತೆ. ಮಿಸ್ ಮಾಡುತ್ತೆ ಇನ್ ದ ಸೆನ್ಸ್ ಅವ್ರು ನಮ್ಮ ಜೊತೆ ಫಿಸಿಕಲಿ ಇಲ್ಲದೇ ಇರ್ಬೋದು, ಬಟ್ ಮೆಂಟಲಿ ಅಥವಾ ಅವ್ರದ್ದು ಶಕ್ತಿ ಯಾವತ್ತಿದ್ರು ಕನ್ನಡ ಇಂಡಸ್ಟ್ರಿ ಮೇಲಿರುತ್ತೆ, ಕನ್ನಡಿಗರ ಮೇಲೆ ಇದ್ದೇ ಇರುತ್ತೆ. ಸೊ ನಾವು ಯಾವತ್ತೂ ಅವ್ರನ್ನ ಮಿಸ್ ಮಾಡ್ಕೊಳ್ಳೋದು ಬರೀ ಫಿಸಿಕಲಿ ಅಷ್ಟೇ, ಮೆಂಟಲಿ ಯಾವತ್ತೂ ಅವ್ರನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಅವ್ರ ಹಬ್ಬನ ಪ್ರತಿದಿನ ಆಚರಿಸ್ತಾನೆ ಇರ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಪ್ಪು ಸರ್. ದೊಡ್ಡ ಫ್ಯಾನು, ಕೇಳಿ ಏನ್ ಬೇಕಂತ ಕೇಳಿ. ಹೇಳಿ ಮೇಡಮ್, ಎಲ್ಲಿಂದ ಬಂದಿದ್ದೀರಾ? ಹೇಳ್ಬೇಕು ಅಂದ್ರೆ ಮತ್ತೆ ಬರಲ್ಲ, ಬಟ್ ನಮ್ಮ ಹತ್ರ ಇಲ್ಲ, ನಮ್ಮ ಮನಸ್ಸಲ್ಲಿ ಇದ್ದಾರೆ, ಅವರಿಗೋಸ್ಕರ ನಾವು ಬಂದಿದ್ದೀವಿ. ಅಪ್ಪು ಸಾರಿಗೆ ದಾವಣಗೆರೆ ಡಿಸ್ಟಿಕ್ಕು ಚನ್ನಗಿರಿ ತಾಲೂಕು ಅಲ್ಲಿ ಜೈಲಿಕ್ ಹೊಂದಳ್ಳಿ ಅಂತ ನಾನಿಂದ ಬಂದಿರ್ತೀನಿ. ನಮಗೆ ಅಪ್ಪು ಅಂದರೆ ತುಂಬ ಇಷ್ಟನೇ. ಅವ್ರ ಫಿಲಮ್ಸ್ ಮೂವಿ ಎಲ್ಲ ನೋಡ್ತಾ ಇರ್ತೀವಿ. ಆಮೇಲೆ ಅವ್ರದ್ದು ಸ್ಟೇಟಸ್ ಆಗಲಿ ಯಾವುದೊಂದು ಹಾಕಿದ್ರೆ ನಮಗೆ ಕಳ್ಕೊಂಡಾಗಿದ್ದ ತುಂಬನೇ ದುಃಖ ಆಗ್ತಾ ಇದೆ. ಅವ್ರಿಗೆ ಇನ್ನೂ ಇದಾರೆ ಅನಿಸ್ತಿದೆ ಹೊರತು ನಮಗೆ ಇಲ್ಲ ಅಂತ ಅನ್ಸಲ್ಲ. ಸ್ಟೇಟಸ್ಗಳು ಯಾರಾದ್ರೂ ಸ್ವಲ್ಪ ಮಿಸ್ ಬಿಹೇವ್ ಏನಾದ್ರು ಹಾಕಿಕೊಂಡ್ರೆ ನಮಗೆ ತುಂಬ ದುಃಖ ಆಗುತ್ತೆ. ಅವ್ರಿಗೆಲ್ಲ ಮಿಸ್ ಯು ಅಂತ ಹಾಕಿದ್ರೆ ದುಃಖ ಆಗುತ್ತೆ. ಅವ್ರಿಗೆ ನೋಡ್ದೇ ನಮಗೆ ಒಂದೇನೂ ಮರಗಕ್ಕಾಗಲ್ಲ. ಇದು ಮಾಡೋಕೆ ಸ್ಟೇಟಸ್ ಎಲ್ಲ ಹಾಕ್ಬೇಕು ನೋಡ್ತಾನೆ. ಅಪ್ಪ ನನ್ಗೆ, ಅಪ್ಪು ಸಾರ್ಗೆ, ಅಪ್ಪು ಸಾರ್ಗೆ, ಅಪ್ಪ ನನ್ಗೆ, ಅಪ್ಪು ಜಾರ್ಗೆ ಮಾತಾಡ್ತಾರೆ. ಸರ್ ಎಲ್ಲಿಗೆ ಬಂದಿರೋ ಸರ್? ಸರ್ ನಮ್ದು ರಾಯಚೂರು. ಬಂದಿದ್ದೀರಿ? ಎಷ್ಟು ಜನ ಬಂದಿದ್ದಾರೆ? ರಾಮ್ಸ್ ಎಲ್ಲ ಬಂದಿದ್ದೀರಿ, ಒಂದು ಅರ್ಜುನ್ ಜನ ಬಂದಿದ್ದೀರಿ, ರಾಯಚೂರಿಂದ ಬಂದಿರೋ ರಾಯಚೂರು. ಅಪ್ಪ ಸರ್ ನೋಡೋದು ಬಂದಿರೋ ಅಪ್ಪ ಸರ್ ನೋಡೋದು. ಏನು ಸರ್ ಅಪ್ಪ ಸರ್ ಬರ್ತಡೇ ಇವತ್ತು 49 ವರ್ಷದ ಬರ್ತಡೇ ಇವತ್ತು? ಅಪ್ಪ ಸರ್ ಅಂದರೆ ತುಂಬ ಹುಚ್ಚು, ಅವ್ರ ಮೇಲೆ ತುಂಬ ಕ್ರೇಜಿ, ಆದ್ರೂ ಅವ್ರನ್ನ ಬಿಟ್ಕೊಡೋಕ್ಕಾಗಲ್ಲ. ಆದ್ರ ಬಾಸ್ ಎಲ್ಲಿದ್ರು ನಮಗೆ ಬಿಟ್ಟೋಯ್ದಿರಂತ ಮನೋಭಾವ ನೋಡ್ತಾ ಇಲ್ಲ, ನಮ್ಮ ಮನದಲ್ಲಿ ಇದ್ದಾರಂತ ಅದ್ರ ಸಲಹೆ ಡಾಕ್ಟರ್. ಇವತ್ತು ಒಂದು ವಾರ ಆಯ್ತು. ಅಪ್ಪ ಸರ್ ನೇರವಾಗಿ ನೋಡಿದ್ದೀರಾ? ನೀವು ನೇರವಾಗಿ ನೋಡಿದ್ದೀವಿ ಬಟ್ ಫೋಟೋ ಇದ್ದಿಲ್ಲ. ಫೋಟೋ ನೇರವಾಗಿ ನೋಡಿದಾಗ ಏನು ಅನಿಸ್ತಾ ನಿಮ್ಗೆ ಅಪ್ಪ ಸರ್? ಅವ್ರ ಜೊತೆ ಫೋಟೋ ಹೇಳಬೇಕು ಒಂಚೂರು ಮಾತಾಡ್ಬೇಕಂತ ಆಸೆ ಇತ್ತು, ಬಟ್ ಅದು ಅವಕಾಶ ನಮ್ಗೆ ಸಿಕ್ಕಿಲ್ಲ, ಮತ್ತೆ ಹೇಳೋಕ್ಕಾಗಲ್ಲ. ಅಪ್ಪ ಸರ್ ದರ್ಶನ ಪಡೆದ್ರೆ ಈಗ ದರ್ಶನ ಪಡೆದಿಲ್ಲ, ಇನ್ನೂ ಹೊಂಟಿದ್ದೆ. ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ಅಪ್ಪ ಸರ್ ಬರ್ತಡೆಗೆ? ನಿಮ್ಮ ಸ್ನೇಹಿತರ ಪರವಾಗಿಲ್ಲ ಪರವಾಗಿ ಅವ್ರು ಏನು ಮಾಡಿದ್ದಾರೆ ಅವ್ರ ನೆರಳಲ್ಲಿ ನಾವು ಹೋಗ್ಬೇಕು, ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ. ಎಲ್ರಿಗೂ ನಮಸ್ಕಾರ ಸರ್. ಎಲ್ಲಿಂದ ಬಂದಿರೋ ಸರ್ ನೀವು? ನಾವೇ ಮತ್ತಿಕೆ ರೇಷನ್ಪುರ. ಮತ್ತಿಕೆ ರೇಷನ್ಪುರ ಅಲ್ಲ,
ಸರ್ ದರ್ಶನ ಮಾಡಿದ್ರ ಸರ್ ನೀವು ಅಪ್ಪು ಸರ್ ದರ್ಶನ ಮಾಡಿದ್ರ ಹೋಗ್ತಾ ಇದ್ದೀನಿ ಸರ್ ಇವತ್ತು 49 ವರ್ಷದ ಹುಟ್ಟಿದ ಅಪ್ಪು ಸರ್ದು ಏನೇಳಕ್ಕೆ ಇಷ್ಟಪಡ್ತಾರೆ ಸರ್ ಯಾರ್ಯಾರು ಬಂದಿದ್ದೀರ ಅವ್ರದ್ದು ಸುಮಾರು ಫಿಲಮು ಚಿಕ್ಕ ವಯಸ್ಸಿಂದ ನೋಡಿರೋದು ನಮಗೊಂಥರ ಬೇಜಾರು ಇವಾಗ ಜಾಕಿ ಫಿಲಮ್ ರಿಲೀಸ್ ಆಗಿದ್ದಾರೆ ಸರ್ ಏನು ಸರ್ ಇವಾಗ ಕ್ರೋಡು 14 ವರ್ಷ 14 ವರ್ಷಕ್ಕೆ ನಾನು ಅವಾಗ ಪೈಂಟ್ ಕೆಲಸ ಮಾಡ್ತಾಯಿದ್ದೆ ಎಲ್ಲ ಒಂದು ಕಡೆ ರಾಜಾಜಿನಗರದಲ್ಲಿ ನವರಂಗ್ ಥಿಯೇಟ್ರಲ್ಲಿ ನನಗೆ ಹಗ್ಗ ಹೇಳಕ್ಕೆ ಬರಲ್ಲ ಹಗ್ಗ ಅಂದರೆ ಪೈಂಟ್ ಕೆಲಸ ಜಾಕಿ ಫಿಲಮ್ ರಿಲೀಸ್ ಆಗಿದೆ ಹಂಗ ಇವಾಗ ಒಂದು 58 ವರ್ಷ ಆಗಿದೆ ನಮ್ಮ ಮಕ್ಕಳೆಲ್ಲ 32 ವರ್ಷ ಆಗಿದ್ದಾರೆ ಈಗ ಯಾವಾಗೂ ನಾವು ಬರ್ತೀವಿ ಟಿ ವಿ ಆರ್ ಸಿಗ್ರೆ ಮಾತಾಡ್ತೀವಿ ಅದರ ವಿಷಯ ಜಾಕಿ ಫಿಲಮ್ ನವರಂಗ್ ಥಿಯೇಟ್ರಲ್ಲಿ ಫಸ್ಟ್ ಶೋ ಹೋಗಿದ್ದೀನಿ 10:30 ತಿರ್ಗ ಮತ್ತೆ ನಾನು ಅದನ್ನು 1:30 ನೋಡಬೇಕು ಮಧ್ಯಾಹ್ನ ಊಟ ಮಾಡ್ಕೊಂಬಂದು ತಿರ್ಗ ಮತ್ತೆ ಫಿಲಮ್ಗೆ ಹೋಗಬೇಕು 14 ವರ್ಷ ಹಿಂದೆ ಈಗ ಮತ್ತೆ ರಿಲೀಸ್ ಆಗಿದೆಯಲ್ಲ ಅದು ಸಂತೋಷ ಸರ್ ಇವತ್ತಿಗೂ ನಾವು ಇಲ್ಲಿ ಬರ್ತಾ ಇರ್ತೀವಿ ಕೊಡೋ ಚೆನ್ನಾಗಿದೆ ಅಪ್ಪು ಕಳ್ಕೊಂಡು ನಿಮಗೆ ಎಷ್ಟು ದುಃಖ ಆಗಿದೆ ಸರ್ ಸರ್ ಅಲ್ಲಿ ಇದಕ್ಕೆ ಹೋಗಿದ್ದೆ ಸರ್ ನಾನು ಆವಾಗ ಕೋವಿಡ್ ಟೈಮಲ್ಲ ಸರ್ ಕೋವಿಡು ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದೆ ಏನೂ ತೊಂದರೆ ಇಲ್ಲ ಸರ್ ದೇವ್ರು ನನ್ನ ಇವತ್ತು ಚೆನ್ನಾಗಿಟ್ಟಿದ್ದಾರೆ ಆದರೆ ಇಲ್ಲಿ ನಾನು ಯಾವಾಗಲೂ ರಜಾ ಕೆಲಸ ರಜಾ ಇದ್ದರೆ ನಾನು ಬರ್ತೀನಿ ನಾನು ಪೈಂಟ್ ಕೆಲಸ ಮಾಡೋದು ಯಾರು ಸಿಗ್ತಾರೋ ಯಾರು ಬಿಡ್ತಾರೋ ಇಲ್ಲಿ ಅಪ್ಪಾಜಿದು ಫಸ್ಟು ಆಮೇಲೆ ಅಮ್ಮ ಆಮೇಲೆ ಪುನೀತು ಇನ್ನು ಮುಂದೆ ಯಾರಿದ್ದಾರೋ ಗೊತ್ತಿಲ್ಲ ಇಲ್ಲ ಬರ್ತೀನಿ ಕ್ರಿಯೇಷನ್ ಮಾಡಿ ಸರ್ ವರ್ಷದ ಹುಟ್ಟಿದ ಬಾಯಿ ಅಪ್ಪ ಸರ್ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ಅಪ್ಪ ಸರ್ ಅಪ್ಪು ಬಗ್ಗೆ ಏನು ಹೇಳಕ್ಕಿಲ್ಲ ರಾಘವೇಂದ್ರ ರಾಜ್ಕುಮಾರ್ ಮಗ ಇನ್ನು ಮುಂದೆ ಬೆಳಿಬೇಕು ಸರ್ ನಮ್ಮ ಮಕ್ಕಳ ಥರ ಅವ್ರ ಥರ ಬರ್ತಿದ್ರೆ ಯಾರು ಪ್ರಪಂಚದಲ್ಲಿ ಯಾರು ಅದು ಇದಾಗಕ್ಕಾಗಲ್ಲ ಅದೊಂಥರ ಫ್ರೀಡಮ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ